ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಆತ್ಮಹತ್ಯೆಯ ಸುದ್ದಿಯನ್ನ ನೋಡಿದಾಗ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ದೇವರು ಕೊಟ್ಟಂತಹ ಈ ಶರೀರವನ್ನ ಬಿಟ್ಟು ಹೋಗೋಕೆ ನಾವಾಗಿ ನಾವೇ ಪ್ರಯತ್ನ ಮಾಡೋದು ಅದು ಯಾವ ರೀತಿಯ ನ್ಯಾಯ? ಅಥವಾ ಈ ಶರೀರವನ್ನ ಬಿಟ್ಟು ಹೋಗಲೇಬೇಕು ಎನ್ನುವಂತ ಅಸಹಾಯಕತೆ ಮನುಷ್ಯನಿಗೆ ಅದ್ಯಾಕೆ ಬರುತ್ತೆ? ಇವುಗಳಿಗೆಲ್ಲ ಉತ್ತರ ಯಾವ ಸೈಕಲಾಜಿಸ್ಟ್ಗೂ ಇದುವರೆಗೂ ಗೊತ್ತಾಗಲಿಲ್ಲ ಅಂತ ಕಾಣುತ್ತೆ. ಆದರೆ ಆತ್ಮಹತ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೇ ಇವೆ. ಪರೀಕ್ಷೆ ಫೇಲ್ ಆದ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ, ಅಲ್ಲೆಲ್ಲೋ ವ್ಯವಹಾರದಲ್ಲಿ ನಷ್ಟ ಆಗಿ ಒಬ್ರು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಇನ್ಯಾರೋ ಯಾವುದೇ ಕಾರಣವನ್ನು ಕೂಡ ಹೇಳದೆ ಸಾವಿನಲ್ಲೂ ಕೂಡ ಸೀಕ್ರೆಟ್ ಇಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಈ ಎಲ್ಲ ಆತ್ಮಹತ್ಯೆಗಳನ್ನ ಕಂಡಾಗ ಮನಸ್ಸಿಗೆ ಅದೆಷ್ಟು ನೋವಾಗುತ್ತೆ ಅಂತಂದ್ರೆ, ಮನುಷ್ಯ ತನ್ನ ಜೀವವನ್ನ, ನಾವು ಯಾವಾಗ್ಲಾದ್ರೂ ಹೇಳ್ತೀವಿ ಏನಂದ್ರೆ ನೀನಂದ್ರೆ ನನಗೆ ಜೀವ ಅಂತ, ಅಂದ್ರೆ ಜೀವ ನಾವು ಪ್ರೀತಿಸುವ ಅತ್ಯಂತ ದೊಡ್ಡ ವಿಷಯ. ಆ ದೊಡ್ಡ ಜೀವವನ್ನೇ ಬಿಟ್ಟು ನಾವು ಹೋಗ್ಬೇಕು ಅಂತ ನಮ್ಗೆ ಅನ್ಸುತ್ತಲ್ಲ, ಅದು ಏನಿರ್ಬೋದು? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಹೆಚ್ಚಾಗಿ ನಾನು ಗಮನಿಸಿದ ಹಾಗೆ ಆತ್ಮಹತ್ಯೆ ಮಾಡಿಕೊಳ್ಳುವವರು ತುಂಬಾ ಏಕಾಂಗಿಯಾಗಿರ್ತಾರೆ, ಅವರು ಬೇರೆಯವರೊಂದಿಗೆ ಮಾತನಾಡೋದಿಲ್ಲ. ಯಾವಾಗ ನಾವು ನಮ್ಮ ಕಷ್ಟವನ್ನ ಇನ್ನೊಬ್ಬರೊಂದಿಗೆ ಮಾತನಾಡೋದಿಲ್ಲವೋ, ಯಾವಾಗ ನಾವು ಹೆಚ್ಚು ಮಾತನಾಡುವ ಅಭ್ಯಾಸವನ್ನ ಮಾಡಿಕೊಳ್ಳೋದಿಲ್ವೋ, ಆಗ ನಮ್ಮ ಮನಸ್ಸು ಅದರ ಒಳಗಿರುವ ಒಂದು ನೋವನ್ನ ಅತಿ ಹೆಚ್ಚಾಗಿ ಯೋಚಿಸುತ್ತಾ ಯೋಚಿಸುತ್ತಾ ನಮ್ಮನ್ನ ಆತ್ಮಹತ್ಯೆಗೆ ಕರ್ಕೊಂಡು ಹೋಗುತ್ತೆ. ಆದ್ರಿಂದ ಎಲ್ಲರಲ್ಲಿ ವಿನಂತಿ ಮಾಡೋದು ಏನಂದ್ರೆ, ಎಷ್ಟೇ ದೊಡ್ಡ ಕಷ್ಟ ನಿಮಗೆ ಎದುರಾಗಿದ್ರು ಕೂಡ ನೀವು ಅದನ್ನ ಹೇಳಲು 4 ಜನ ಮಿತ್ರರನ್ನ ಇಟ್ಕೊಳ್ಳೇಬೇಕು. ಮಿತ್ರರೇ ಇಲ್ಲ ಅಂದ್ರೂ ಒಬ್ಬರೇ ಕುಳಿತುಕೊಂಡಾದ್ರೂ ಧ್ಯಾನ ಮುದ್ರೆಯಲ್ಲಿ ನಿಮ್ಮ ಕಷ್ಟವನ್ನ ನೀವು ಹೇಳ್ಕೊಳ್ಬೇಕು. ಆಗ ನಿಮ್ಮ ಮನಸ್ಸಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವ ಮನಸ್ಸು ಬರೋದೇ ಇಲ್ಲ. ಇನ್ನು ಆತ್ಮಹತ್ಯೆಯನ್ನ ತಡೆದುಕೊಳ್ಳಲು ನನಗನಿಸುವ ಮತ್ತೊಂದು ಸೂತ್ರ ಏನೆಂದರೆ, ಅತಿಯಾದ ಆಸೆಯಿಂದ ದೂರ ಇರೋದು. ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ. ನಮ್ಮ ಟಾರ್ಗೆಟ್ ಅಂದ್ರೆ ನಮ್ಮ ಗುರಿ ಯಾವಾಗ ದೊಡ್ಡದಾಗಿರುತ್ತೋ ಆಗ ನಮ್ಗೆ ಡಿಸಪಾಯಿಂಟ್ಮೆಂಟ್ ಕೂಡ ಅಷ್ಟೇ ದೊಡ್ಡದಾಗಿ ಬಂದ್ಬಿಡುತ್ತೆ. ಡಿಸಪಾಯಿಂಟ್ಮೆಂಟ್ ನಮ್ಮನ್ನ ಖೇದಕ್ಕೆ ಒಳಗಾಗಿಸಿ, ನಮ್ಮ ಮನಸ್ಸನ್ನ ನೋಯಿಸಿ, ನಮಗೆ ಆತ್ಮಹತ್ಯೆಯತ್ತ ಪ್ರಚೋದಿಸುತ್ತೆ. ಸೊ ಡಿಸಪಾಯಿಂಟ್ಮೆಂಟೇ ಇಲ್ಲದಿದ್ರೆ, ಅತಿಯಾದ ಆಸೆ ಇಲ್ಲದಿದ್ರೆ ನಮ್ಮ ಮನಸ್ಸಿಗೆ ಡಿಸಪಾಯಿಂಟ್ಮೆಂಟ್ ಆಗುವ ಸಂಭವ ಅತಿ ಕಡಿಮೆ. ಸೊ ದಯವಿಟ್ಟು ಮಿತ್ರರೇ, ಯಾವುದೇ ಒಂದು ವಸ್ತುವನ್ನಾಗ್ಲಿ, ಯಾವುದೇ ಒಂದು ವಿಚಾರವನ್ನಾಗ್ಲಿ ಹಠಕ್ಕೆ ಬಿದ್ದು ಆಸೆ ಪಡಬೇಡಿ. ಇನ್ನೊಬ್ಬರ ಮೇಲಿನ ನಿರೀಕ್ಷೆ ಕೂಡ ನಮ್ಮನ್ನು ಆತ್ಮಹತ್ಯೆಗೆ ತೊಡಗಿಸಿಕೊಳ್ಳುವಂತೆ ಮಾಡುತ್ತೆ. ಸೊ ನೀವಲ್ಲದೆ ಇನ್ಯಾರ ಮೇಲೂ, ಮಕ್ಕಳನ್ನೂ ಸೇರಿದಂತೆ, ಅತಿಯಾದ ನಿರೀಕ್ಷೆಗಳನ್ನ ಇಡಬಾರದು. ಅದು ಅವರಿಗೂ ಒತ್ತಡವನ್ನ ಸೃಷ್ಟಿ ಮಾಡುತ್ತೆ, ಹಾಗೆ ನಿಮ್ಮೊಳಗೂ ಕೂಡ ಒತ್ತಡವನ್ನ ಸೃಷ್ಟಿ ಮಾಡುತ್ತೆ. ಆ ಕಾರಣದಿಂದ ಪರರ ಮೇಲಿನ ನಿರೀಕ್ಷೆಯನ್ನ ಅತ್ಯಂತ ಕಡಿಮೆ ಮಾಡಿಕೊಂಡು, ಒಂದು ಮಾತಿತ್ತಲ್ಲ, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಹಾಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಿಕೊಂಡು ಸರಳವಾದ ಬದುಕನ್ನ ಬದುಕಿದಾಗ, ನಿರೀಕ್ಷೆಗಳಿಲ್ಲದ ಸುಂದರ ಬದುಕನ್ನ ಬದುಕಿದಾಗ ಮನಸ್ಸು ಪ್ರಶಾಂತವಾಗಿರುತ್ತೆ. ಹಾಗೆ ಅನೇಕ ಮಾಧ್ಯಮಗಳು ನಮ್ಮೊಂದಿಗಿದೆ, ಓದಬಹುದು, ಟಿವಿ ನೋಡಬಹುದು, ಉತ್ತಮ ಚಲನಚಿತ್ರವನ್ನು ಕಾಣಬಹುದು, ಅವುಗಳನ್ನೆಲ್ಲ ಮಾಡಿಕೊಂಡು ನಮ್ಮ ಬದುಕನ್ನ ಸುಂದರವಾಗಿ ಸಂತೋಷವಾಗಿ ಕಳೆದುಕೊಂಡಾಗ ಆತ್ಮಹತ್ಯೆ ಅನ್ನುವ ಪೀಡೆ ಈ ಪ್ರಪಂಚದಿಂದಲೇ ದೂರ ಆಗಬಹುದು. ಫ್ರೆಂಡ್ಸ್, ನಾನೇನು ತತ್ವಜ್ಞಾನಿ ಅಲ್ಲ, ನನ್ನ ಮಾತಿನಲ್ಲಿ ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ಕೆಲವು ಆಗಬಾರದ ಆತ್ಮಹತ್ಯೆಗಳು ಆದಾಗ ಮನಸ್ಸಿಗೆ ತುಂಬಾ ನೋವಾಗಿ ಈ ರೀತಿಯ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.